ದೇವಸ್ಥಾನದ ರಥದ ಏನೊಂದು ಕೊಟ್ಟಿ, ರಥ ಇಡುವಂತಹ ಒಂದು ಜಾಗದ ಎದುರುಗಡೆ ಅದು ಕೂಡ ಏನು ಚಂದ ಕಾಣ್ಬೇಕು ಅಂತ ಹೇಳಿ ಡೆಕೋರೇಷನ್ಗೋಸ್ಕರ ಅದರ ಎಡೆ ಕೂಡ ಒಂದು ಚಪ್ಪರದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲೂ ಈ ಗುಂಪಲ್ಲೂ ಒಂದು 4-5 ಜನ ಇದ್ದಾರೆ. ಸೊ ಇವರು ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ. ಇದು ರಥದ ಕೊಟ್ಟಿಯದ ಇದು ರಥ ನಿಲ್ಲಿಸುವಂಥದ್ದು, ಮತ್ತು ಇನ್ನು ಬ್ರಹ್ಮಕಲಶೋತ್ಸವಕ್ಕೆ ಇದು ಪಾನೀಯ ದೇವಸ್ಥೆಗೆ ಇದು ಮಾಡ್ತಾ ಇರೋದು. ನಾವು ಎಲ್ರಿಗೆ ಬಂದವರಿಗೆ ಪಾನೀಯ ದೇವಸ್ಥೆ ಇಲ್ಲಿ ಯಾವ ಸಂಘ ಸಮಸ್ಯೆಗಳಿದ್ದದ್ದು ಜಾತ್ರೆ ಬ್ರಹ್ಮಕಲಶದ್ದು ಎಲ್ಲರದ್ರೂ ಇದರಲ್ಲಿಯೇ ಇರುವುದು. ಹಿಂಗಿ ಪತಿ ಇರುವ ಜನ ಉಲ್ಲ ಐತೆ ಮುಲ್ಪ ಬೆಲೆ ಅಂತ ಒಂದು ನೆತ್ತವಲ ಇಡು ಪತಿ ಇರುವ ಜನ ತೋಲ ಇಡು ಅವು ಕೋಡೆ ಮರಾಣಿ ಶುರು ಅಂತಿದ್ರು ಎಲ್ಲಕ್ಕೆ ಮುಗಿನು. ಶಾರ್ಟ್ ಬಂತು ಒಂದು ವಾರ ಕರೀಂಡಿ ನನ್ನೆಲ್ಲ ಸಾಧಾರಣ ನಾಲ್ಕು ಮುಗಿ ಅಂತ ಕೆಲಸನು ಇಲ್ಲ ಬಾಕಿ ಅವರಿದ ಬಾಕಿ ಅಂತ ಕೆಲಸನು ಪೂರ ಲಾಸ್ಟ್ ಆ ಒಂದು ಬರ್ತೇನೆ ಭಾರಿ ಒಂಜಿ ತಲಕೆ ಪೂರ ಮಾತೇರ್ನ ತೋಟ ಹೊಡೆದು 5 ದಿನ ಹಿಡ್ದು ಮಾತಾ ಕೊಡೋದು ಬರ್ತೀನಿ ನಾವು. ಎಸ್, ಅದೇ ರೀತಿ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ದೇವಸ್ಥಾನದ ಎದುರುಗಡೆ ಚಂದ ಕಾಣ್ಬೇಕು ಅಂತ ಹೇಳಿ ಒಂದು ಬಹಳ ಸುಂದರವಾಗಿ ರಥವ ಇದು ದ್ವಾರವನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ತಯಾರಿ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನು ಮಾತಾಡ್ಸೋಣ. ಸರ್, ಏನಪ್ಪ ರಮೇಶ್ ಗೌಡ ಅಂತ. ಓಕೆ, ಎಷ್ಟು ದಿನದಿಂದ ಶುರು ಮಾಡಿದ್ರಿ ದ್ವಾರದ? 6 ತಿಂಗಳಿಂದ ಶುರುವಾಗಿ ದ್ವಾರವನ್ನ ಮಾಡ್ಲಿಕ್ಕೆ ಎದುರುಗಡೆ ಒಂದು ತಿಂಗಳ ಅಂತ. ಎಷ್ಟು ಜನ ಇದ್ದಾರೆ? ಸಲಕೆಗಳೆಲ್ಲ ಎಲ್ಲಿಂದ ತಗೋಬಂದ್ರಿ? ಕಾಡಿಂದ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಬಂದಂತಹ ಸಲಕೆಗಳನ್ನ ಕಟ್ ಮಾಡಿ ಮೇಲೆ ಅವರಿಗೆ ಕೊಡುವಂತಹ ಕೆಲಸವನ್ನ ಇಲ್ಲಿ ಒಬ್ರು ಮಾಡ್ತಾ ಇದ್ದಾರೆ. ಸರ್, ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಣ. ಎಷ್ಟು ದಿನದಿಂದ ಈಗ ದ್ವಾರದ ತಯಾರಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ? ಒಂದು 3 ತಿಂಗಳು. ನಮ್ಮ ತಂಡದಲ್ಲಿ ಒಂದು 30 ಜನ. ಹೌದೌದು ಹಾಗೆ ಬೇದ್ರಿದ್ದು ಎಲ್ಲ ಬೆತ್ತದ್ದು ತಳಕೆಲ್ಲ ಮಾಡಿ. ಯಾವಾಗ ಯಾವಾಗ ಮುಗಿಬಹುದು ಇದರ ಕೆಲಸ? ಈಗ ಒಂದು 2 ದಿವಸ ಉಂಟು ಇನ್ನು ಸಹ. ಹಾ, 2 ದಿವಸ ಮುಗಿತದೆ. ಇದಾದ್ಮೇಲೆ ಇದಕ್ಕೆ ಎಂತ ಡೆಕೋರೇಷನ್ ಎಲ್ಲ ಅಲಂಕಾರ ಉಂಟು? ಹಾ ಉಂಟು, ಡೆಕೋರೇಷನ್ ಮಾಡಿ ಮತ್ತೆ.